ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಕನ್ನಡ. ನಾನು ನವಿತಾ ಅಜಯ್. ಮುರುಘಾ ಸ್ವಾಮಿಗೆ ಮತ್ತೆ ಅರೆಸ್ಟ್ ವಾರೆಂಟ್ ಜಾರಿಯಾಗಿದೆ. ಕೆಲವೇ ಹೊತ್ತಲ್ಲಿ ದಾವಣಗೆರೆಗೆ ಚಿತ್ರದುರ್ಗ ಪೊಲೀಸರು ತೆರಳಲಿದ್ದಾರೆ. ಮುರುಘಾ ಸ್ವಾಮಿಯನ್ನ ಬಂಧನಕ್ಕೆ ಒಳಪಡಿಸಲಿದ್ದಾರೆ ಪೊಲೀಸರು. ಈಗಾಗಲೇ ಚಿತ್ರದುರ್ಗಕ್ಕೆ ಹೋಗಬಾರ್ದು ಅಂತ ಹೇಳಿ ಈಗ ಬೇಲ್ ಅನ್ನ ಕೊಟ್ಟಿರುವಂತಹ ಸಂದರ್ಭದಲ್ಲಿ ಈಗ ಮತ್ತೆ ಅರೆಸ್ಟ್ ಮಾಡುವಂತಹ ಚಾನ್ಸಸ್ ಕೂಡ ಕಾಣಿಸ್ತಾ ಇದೆ. ವಕೀಲರ ಜೊತೆ ಚರ್ಚೆಯನ್ನ ಮಾಡ್ತಾ ಇದ್ದಾರೆ ಮುರುಘಾ ಸ್ವಾಮಿ. ಮುಂದಿನ ಕಾನೂನು ಹೋರಾಟದ ಬಗ್ಗೆ ಚರ್ಚೆಯನ್ನ ಮಾಡ್ತಿದ್ದಾರೆ. ವಿರಕ್ತ ಮಠಕ್ಕೆ ಆಗಮಿಸ್ತಾ ಇದ್ದಾರೆ ಈಗಾಗಲೇ ಸ್ವಾಮಿಯ ಭಕ್ತರು, ಹಾಗೇನೆ ಪೊಲೀಸರು ಕೂಡ ಈಗಾಗಲೇ ಈ ಮಠಕ್ಕೆ ಆಗಮಿಸಿದ್ದಾರೆ. ದಾವಣಗೆರೆಯ ವಿರಕ್ತ ಮಠದಲ್ಲಿ ಈಗ ಕೆಲ ಹೊತ್ತಲ್ಲೇ ಬಂಧನ ಪ್ರಕ್ರಿಯೆ ನಡೆಯಲಿದೆ. ಎರಡನೇ ಪೋಕ್ಸೋ ಕೇಸಲ್ಲಿ ಮುರುಘಾ ಸ್ವಾಮಿಯನ್ನ ಬಂಧಿಸಲಿದ್ದಾರೆ ಚಿತ್ರದುರ್ಗ ಪೊಲೀಸರು. ನವೆಂಬರ್ 16ರಂದು ಜೈಲಿನಿಂದ ಬಿಡುಗಡೆಯಾಗಿದ್ರು ಮುರುಘಾ ಸ್ವಾಮಿ. ಆದರೆ ಈಗ ಮತ್ತೆ ಬಂಧನದ ಭೀತಿ. ಆಲ್ರೆಡಿ ಈಗಾಗಲೇ ಪೊಲೀಸರು ಮಠಕ್ಕೆ ಕೂಡ ಅಲ್ಲಿ ತೆರಳಿರುವಂತಹ ದೃಶ್ಯಗಳನ್ನು ಕೂಡ ನೀವೀಗ ಗಮನಿಸ್ತಾ ಇದ್ದೀರಾ. ಮುರುಘಾ ಸ್ವಾಮಿಯ ಎರಡನೇ ಕೇಸ್ನಲ್ಲಿ ಜಾಮೀನು ಪಡೆದಿಲ್ಲ. ನಮ್ಮ ಮನವಿಯನ್ನ ಪುರಸ್ಕರಿಸಿದೆ ಕೋರ್ಟ್ ಈಗಾಗಲೇ. ಹಾಗಾಗಿ ಬಂಧನಕ್ಕೆ ಆದೇಶವನ್ನ ಕೊಟ್ಟಿದೆ, ವಾರೆಂಟ್ ಅನ್ನ ಜಾರಿಗೊಳಿಸಿದೆ ಚಿತ್ರದುರ್ಗ ಕೋರ್ಟ್ನಲ್ಲಿ. ಸರ್ಕಾರಿ ವಕೀಲ ಜಗದೀಶ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಅಂದರೆ ಕಳೆದ ಶನಿವಾರ ಒಂದು ಅರ್ಜಿ ಹಾಕಿದ್ವಿ ನಾವು, ಏನಂದರೆ ಅವರು ವಾರೆಂಟ್ ಇಶ್ಯೂ ಮಾಡಬೇಕು ಅಂತ. ಅವರು ನಾವು ವಿ ಸಿ ಮುಖಾಂತರ ಅಪಿಯರ್ ಆಗ್ತೀವಿ ಅಂತ ಆರೋಪಿ ಪರ ವಕೀಲರು ಅರ್ಜಿ ಹಾಕಿದ್ರು. ಅದ್ರ ಮೇಲೆ ಆರ್ಗ್ಯುಮೆಂಟ್ ನಡೆದಿತ್ತು ಯಾವತ್ತು ಶನಿವಾರ. ಈ ದಿನ ನ್ಯಾಯಾಲಯದಿಂದ ಆದೇಶ ಆಗಿದೆ ವಿ ಸಿ ಮುಖಾಂತರ ಹಾಜರು ಮಾಡೋದಕ್ಕೆ ಬರೋದಿಲ್ಲ. ಈ ಕೇಸಲ್ಲಿ ಅವ್ರಿಗೆ ಬೇಲ್ ತೊಗೊಂಡಿಲ್ಲ, ಅದಕ್ಕೋಸ್ಕರ ವಾರೆಂಟ್ ಮಾಡಬೇಕು ಅಂತ ಹೇಳಿದ್ದು ಅರ್ಜಿನ ನಾವು ಏನು ಪ್ರಾಸಿಕ್ಯೂಷನ್ ಪರವಾಗಿ ಅರ್ಜಿ ಹಾಕಿದ್ದು. ಆ ಅರ್ಜಿನ ಪುರಸ್ಕರಿಸಿ ಈ ದಿನ ಒಂದನೇ ಆರೋಪಿಗೆ ಅಂದರೆ ಮುರುಘಾ ಶರಣರಿಗೆ ಬಂಧನ ವಾರೆಂಟ್ ಕೋರ್ಟ್ನವರು ಇಶ್ಯೂ ಮಾಡಿದ್ದಾರೆ. ಇಶ್ಯೂ ಮಾಡಿ ನಾಳೆ ಒಳಗೆ ನಾಳೆ ಮತ್ತೆ ಡೇಟ್ ಕೊಟ್ಟಿದ್ದಾರೆ, ನಾಳೆ ಒಳಗೆ ಅವ್ರನ್ನ ಪ್ರೊಡ್ಯೂಸ್ ಮಾಡಿ ಕೋರ್ಟ್ ಮುಂದೆ ಅಂತ. ಎರಡನೇ ಕೇಸಲ್ಲಿ ಅವರು ಬೇಲ್ ತೊಗೋಬೇಕು, ಬೇಲ್ ತೊಗೊಳ್ಳೋವರೆಗೂ ಅವ್ರ ಒಳಗಡೆ ಇರಲೇಬೇಕು. ಮೊದಲನೇ ಕೇಸಲ್ಲಿ ಮಾತ್ರ ಹೈಕೋರ್ಟಿಂದ ಬೇಲ್ ಆಗಿರೋದು, ಎರಡನೇ ಕೇಸಲ್ಲಿ ಬೇಲ್ ಆಗಿಲ್ಲ. ಎರಡನೇ ಕೇಸ್ನ ಬೇಲ್ ಆಗಿಲ್ಲದೆ ಇರೋದ್ರಿಂದ ಅವರು ಅರೆಸ್ಟ್ ಮಾಡಿ ಅಂತ ನಾವು ಅರ್ಜಿ ಹಾಕಿದ್ವಿ. ಅದಕ್ಕೋಸ್ಕರ ಆ ಅರ್ಜಿನ ಪುರಸ್ಕರಿಸಿ ಈಗ ವಾರೆಂಟ್ ಇಶ್ಯೂ ಮಾಡಿದ್ದಾರೆ. ಅವ್ರನ್ನ ಅರೆಸ್ಟ್ ಮಾಡೋದಕ್ಕಾಗಲಿ, ಅವ್ರನ್ನ ಕಸ್ಟಡಿ ಕಳಿಸೋದಕ್ಕಾಗಲಿ ಯಾವುದೇ ಥರದ ಕಾನೂನಲ್ಲಿ ತೊಡಕಿಲ್ಲ. ಯಾವ ಬೇಕಾದ್ರೆ ಅವ್ರಿಗೆ ಯಾವಾಗ ಪೊಲೀಸ್ನವ್ರಿಗೆ ಯಾವಾಗ ಅರೆಸ್ಟ್ ಮಾಡ್ತಾರೋ ಅವಾಗ ತಂದು 24 ಗಂಟೆ ಒಳಗೆ ಅವ್ರನ್ನ ಪ್ರೊಡ್ಯೂಸ್ ಮಾಡಬೇಕು ಅಂತ ಇರೋದು ಕಾನೂನು. ಇದರಲ್ಲಿ ಪ್ರೊಡ್ಯೂಸ್ ಮಾಡ್ತಾರೆ ಪೊಲೀಸ್ನವ್ರು ಆಮೇಲೆ ಅವರು. ಹೌದೌದು, ಏನು ನಾನ್ ಬೇಲಬಲ್ ಎನ್ ಬಿ ಡಬ್ಲ್ಯೂ ಅಂತೀವಿ, ನಾನ್ ಬೇಲಬಲ್ ವಾರಂಟ್ ಇಶ್ಯೂ ಮಾಡಿದ್ದಾರೆ ಇವತ್ತು. ಅಂದರೆ ಕಳೆದ ಶನಿವಾರ ಒಂದು ಅರ್ಜಿ ಹಾಕಿದ್ವಿ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ವಿನಾಯಕ್ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ವಿನಾಯಕ್, ಈಗಾಗಲೇ ಎರಡನೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಾನ್ ಬೇಲೇಬಲ್ ಅರೆಸ್ಟ್ ವಾರೆಂಟ್ ಅನ್ನು ಕೂಡ ಜಾರಿಗೊಳಿಸಿರುವಂತಹ ಹಿನ್ನೆಲೆಯಲ್ಲಿ ಈಗ ಏನೆಲ್ಲ ಪ್ರಕ್ರಿಯೆಗಳು ನಡೀತಾ ಇದೆ ನವಿತಾ ಆಚಾರ್? ಏನು ಚಿತ್ರದುರ್ಗದ ಮುರುಘಾ ಶರಣರಿಗೆ ಸಂಬಂಧಪಟ್ಟಂತೆ ಎರಡನೇ ಪೋಕ್ಸೋ ಕೇಸಲ್ಲಿ ಈಗಾಗಲೇ ಚಿತ್ರದುರ್ಗ ಎರಡನೇ ಅಪರ ಮತ್ತು ಜಿಲ್ಲಾ ಸತ್ರ ನ್ಯಾಯಾಲಯ ನಾನ್ ಬೇಲೇಬಲ್ ವಾರೆಂಟ್ ಅನ್ನು ಇಶ್ಯೂ ಮಾಡಿರುವಂಥದ್ದು. ಯಾಕೆ ಅಂತ ಹೇಳಿದ್ರೆ ಅವರು ಈಗಾಗಲೇ ಏನು ಮೊದಲ ಪ್ರಕರಣದಲ್ಲಿ ಬಿಡುಗಡೆ ಆಗಿದ್ದು, ಎರಡನೇ ಪ್ರಕರಣ ಇದ್ರೂ ಕೂಡ ಬಿಡುಗಡೆ ಆದಂತಹ ಸಂದರ್ಭದಲ್ಲಿ ಅವರಿಗೆ ಬಾಡಿ ವಾರೆಂಟ್ನ ಜುಡಿಷಿಯಲ್ ಕಸ್ಟಡಿಯಾಗಿ ಕನ್ವರ್ಟ್ ಮಾಡಿ ಅನ್ನುವಂತ ಮನವಿಯನ್ನ ಚಿತ್ರದುರ್ಗ ಏನು ಸರ್ಕಾರಿ ವಕೀಲರು ಮಾಡಿದಿರುತ್ತದೆ. ಆ ಮನವಿಯನ್ನ ಪುರಸ್ಕರಿಸುವಂತ ನ್ಯಾಯಾಲಯ ಇದೀಗ ಅದನ್ನ NBW ಆಗಿ ಕನ್ವರ್ಟ್ ಮಾಡಿರುವಂಥದ್ದು. ಈ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಚಿತ್ರದುರ್ಗ ಪೊಲೀಸರು ಅವ್ರನ್ನ ಬಂಧಿಸಿ ಚಿತ್ರದುರ್ಗಕ್ಕೆ ತಂದು ಕರೆತಿರುವಂತಹ ಪ್ರಕ್ರಿಯೆಗೆ ಮುಂದಾಗಿರುವಂತದ್ದು. ಈ ಏನು ವಾರೆಂಟ್ ಅನ್ನ ಇಶ್ಯೂ ಮಾಡಿದಂತ ಸಂದರ್ಭದಲ್ಲಿ ಅದನ್ನ ತೆಗೆದುಕೊಂಡು ನೇರವಾಗಿ ಈಗಾಗಲೇ ದಾವಣಗೆರೆ ತೆರಳಿರುವಂಥದ್ದು. ಇದೀಗ ಪೊಲೀಸರು ಅವರನ್ನ ಅರೆಸ್ಟ್ ಮಾಡ್ಕೊಂಡು ಬಂದು ಚಿತ್ರದುರ್ಗ ಕೋರ್ಟ್ಗೆ ಹಾಜರುಪಡಿಸ್ತಾರೆ. ಬಳಿಕ ಅಲ್ಲಿಂದ ನೇರವಾಗಿ ಜೈಲಿಗೆ ಬಿಡುವಂತಹ ಪ್ರಕ್ರಿಯೆ ಕೂಡ ನಡೆಯುತ್ತೆ. ಈಗ ಅಲ್ಲಿ ಏನಾದ್ರೂ ಕಾನೂನು ಪ್ರಕ್ರಿಯೆಗೆ ಸಂಬಂಧಪಟ್ಟಾಗಿ ಕಾನೂನು ಹೋರಾಟದ ಬಗ್ಗೆ ಈಗ ಶ್ರೀಗಳ ವಕೀಲರುಗಳು ಏನಾದರೂ ಅಲ್ಲಿ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರಾ, ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರಾ, ಹೇಗೆ ಸದ್ಯ ಏನು ಈ ಪ್ರಕ್ರಿಯೆ ಏನಿದೆ ಬಂಧನದ ಸಂದರ್ಭದಲ್ಲಿ? ಆ ಯಾವುದೇ ಮುಂದಾಲ ಬೇರೆ ಯಾವುದೇ ಪ್ರಕ್ರಿಯೆಯನ್ನ ಶುರು ಮಾಡ್ಲಿಕ್ಕೆ ಅವಕಾಶ ಇರೋದಿಲ್ಲ. ಹಾಗಾಗಿ ಮತ್ತೆ ಹೈಕೋರ್ಟ್ ಅಲ್ಲೇನೆ ಏನು ಇವತ್ತು NBW ಇಶ್ಯೂ ಮಾಡಿದೆ ಅದಕ್ಕೆ ಸಂಬಂಧಪಟ್ಟಂತೆ ರದ್ದತಿಗೆ ಮೇಲ್ಮನವಿಯನ್ನ ಸಲ್ಲಿಸಬಹುದು ಅಂತ ಸಾಧ್ಯತೆ ಇದೆ. ಆದ್ರೆ ಈಗ ಸದ್ಯ ಯಾವುದೇ ಪ್ರಕ್ರಿಯೆಯನ್ನ ಇಲ್ಲಿ ಮಾಡ್ತಾ ಇಲ್ಲ. ಓಕೆ, ಥ್ಯಾಂಕ್ ಯು ವಿನಾಯಕ್ ಡೀಟೇಲ್ಸ್ಗೆ. ಜಗತ್ತಿನಲ್ಲಿ ಒಬ್ಬರಿಂದ ರೇಪ್ ಮಾಡಲು ಸಾಧ್ಯವಿಲ್ಲ,